ಆತ್ಮೀಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಈಗಾಗಲೇ ಕಳೆದ ಅವಧಿಯಲ್ಲಿ ಕೃಷ್ಣೇಗೌಡರ ಆಣೆ ಅಂತಕ್ಕಂತಹ ದೀರ್ಘ ಗದ್ಯವನ್ನ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಬರವಣಿಗೆಯಲ್ಲಿ ಬಹಳ ಅದ್ಭುತವಾಗಿರುವಂತಹ ವಿಚಾರಗಳನ್ನ, ಒಂದು ಮೂಕ ಪ್ರಾಣಿಯ ಮೇಲೆ ಅಲ್ಲಿರುವಂತಹ ಜನ ಹಾಕುವಂತಹ ಅಪವಾದಗಳನ್ನ 11 ಅಧ್ಯಾಯಗಳನ್ನ ಅಧ್ಯಯನ ಮಾಡಿ ಪ್ರಸ್ತುತ 12ನೇ ಅಧ್ಯಾಯದಲ್ಲಿ ಆ ಲೇಖಕರು ಹೇಳುವ ಹಾಗೆ ಆ ಕೃಷ್ಣೇಗೌಡರ ಆನೆಯ ನಿರಪರಾಧಿ ಆದರೂ ಕೂಡ ಆ ಊರಿನ ಜನ ಅಪರಾಧಿ ಸ್ಥಾನದಲ್ಲಿ ಕೂಡಿಸುವಂತ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದೆ. ಆ ಎಲ್ಲ ವಿಚಾರ ಇಟ್ಟುಕೊಂಡು ಕಳೆದ ಅವಧಿಯಲ್ಲಿ ಲೈನ್ಮನ್ ತಿಪ್ಪನ್ನ ಸತ್ತಿರುವಂತ ಕಾರಣ ಇರಬಹುದು, ವೇಲಾಯುಧ ಮರಣ ಹೊಂದಿರುವಂತದ್ದು ಇರಬಹುದು, ನಾಗರಾಜ ಕೋವಿ ಹಿಡ್ಕೊಂಡು ಹೋದಂತ ಪತ್ತೆ ಇಲ್ಲದೆ ಇರುವಂತದ್ದು ಇರಬಹುದು, ಆ ಎಲ್ಲ ವಿಚಾರಧಾರಿಗಳನ್ನ ಇಟ್ಟುಕೊಂಡು ಪ್ರಸ್ತುತ ಅಧ್ಯಾಯ 12ನ್ನ ಅಧ್ಯಯನವನ್ನ ಮಾಡೋಣ. ಕೃಷ್ಣೇಗೌಡನ ಆನೆಯ ಜೊತೆ ಇನ್ನೊಂದು ಆನೆ ಇತ್ತೆ, ಅದು ಕಾಡಾನೆಯೇ, ನಾಗರಾಜನನ್ನು ಸಾಯಿಸಿದುವೆ, ಅವನ ಹೆಣ ಏನಾಯಿತು? ಯಾವುದಕ್ಕೂ ಯಾರೂ ಸರಿಯಾದ ಉತ್ತರ ದೊರಕಿಸಿಕೊಳ್ಳಲು ಯತ್ನಿಸಲಿಲ್ಲ. ಒಂದು ವಿಚಾರ, ಕೃಷ್ಣೇಗೌಡರ ಆನೆಯ ಜೊತೆ ಇನ್ನೊಂದು ಆನೆ ಇತ್ತೇನೋ ಅಂತಕ್ಕಂಥದ್ದು ಒಂದು ಪ್ರಶ್ನೆ, ಆದರೆ ಅದು ಕಾಡಾನೆಯಾಗಿತ್ತೆ ಅಂತಕ್ಕಂಥದ್ದು ಮತ್ತೊಂದು ಪ್ರಶ್ನೆ ಆಗ್ತದೆ. ಅದು ಅಷ್ಟೇ ಅಲ್ಲ, ನಾಗರಾಜನನ್ನ ಆನೆಗಳು ಸಾಯಿಸಿದ್ವೆ, ಹೀಗೆ ಒಂದು ಊಹೆಯಿಂದ ಕೂಡಿರುವಂತಹ ಪ್ರಶ್ನಾರ್ಥಕ ಅಥವಾ ನಿಗೂಢವಾಗಿರುವಂತಹ ಈ ಒಂದು ಪ್ರಶ್ನೆ ಉತ್ತರ ಹುಡುಕೊಳ್ಳಿಕ್ಕೆ ಯಾರು ಪ್ರಯತ್ನ ಅಲ್ಲಿ ಮಾಡಲಿಲ್ಲ ಅಂತಕ್ಕಂಥದ್ದು. ಬೆಳಗ್ಗೆ ಆನೆ ತಿಕ್ಕಿ ಉಂಡೆಯಾಗಿದ್ದ ವೇಲಾಯುಧನ ಹೆಣವನ್ನೇ ನಾಗರಾಜನ ಹೆಣ ಎಂದು ಹೇಳಿ ಪೊಲೀಸ್ನವರು ಕೇಸ್ ಕ್ಲೋಸ್ ಮಾಡಲು ಹೊರಟಿದ್ದರು. ಆದರೆ ವೇಲಾಯುಧನ ಹೆಂಡತಿ ಹುಯಿಲಿಡುತ್ತಾ ಬಟ್ಟೆ ಅಂಕುಶಗಳನ್ನು ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿಯಾಯಿತು. ನೋಡಿ, ಬೆಳಗಿನ ಜಾವ ಬಂದು ಆ ನಾಗರಾಜನ ಹೆಣ ಅಂತ ತಿಳ್ಕೊಂಡು, ವೇಲಾಯುಧನ ಹೆಣಕ್ಕೆ ನಾಗರಾಜನ ಹೆಣ ಎಂದು ತಿಳಿದುಕೊಂಡು ಪೊಲೀಸ್ನವರು ಆ ಒಂದು ಕೇಸನ್ನ ಕ್ಲೋಸ್ ಮಾಡಲಿಕ್ಕೆ ಮುಚ್ಚಿ ಹಾಕ್ಲಿಕ್ಕೆ ಹೊರಟಿದ್ರು. ಆ ಸಂದರ್ಭದಲ್ಲಿ ವೇಲಾಯುಧನ ಹೆಂಡತಿ ಏನ್ ಮಾಡ್ತಾಳೆ, ಹುಯಿಲಿಡುತ್ತಾ ಅತ್ಯಂತ ದುಃಖದಿಂದ ಹುಯಿಲಿಡು ಬೇಡಿಕೊಳ್ಳುತ್ತಾ ಬಟ್ಟೆ ಮತ್ತು ಅಂಕುಶ, ಆತನ ಬಟ್ಟೆ ವೇಲಾಯುಧನ ಬಟ್ಟೆ ಮತ್ತು ಅಂಕುಶಗಳನ್ನು ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿ ಆಯಿತು. ಪೊಲೀಸರಿಗೆ ಅದೊಂದು ಅಡ್ಡಿ ಆತಂಕ ಆಯಿತು. ಕೆಲವರು ಕಾಡಾನೆಗಳ ಹಿಂದೆ ಹೋದ್ರೆ ಉಳಿಗಾಲ ಉಂಟ್ರೇನು, ರಾಮಪ್ಪ ಕಾಡಾನೆಗಳ ಜೊತೆ ಅದು ಇದ್ದಿದ್ದು ನೋಡಿದೆ, ಅಂದಮೇಲೂ ನಾಗರಾಜ ಅತ್ತೆ ಹೋಗಿದ್ದು ನೋಡಿದ್ರೆ ಅವನಿಗೆ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ ಅಂತ ಕಾಣ್ತದೆ ಎಂದರು. ಕೆಲವರು ಏನಂತಾರಪ್ಪ ಅಂತಂದ್ರೆ, ಅದು ಕಾಡಾನೆಗಳ ಜೊತೆ ಕೃಷ್ಣೇಗೌಡರ ಆನೆ ಐತಂತ ಗೊತ್ತಿದ್ರು ಕೂಡ ಅದ್ರ ಹಿಂದೆ ಹೋಗ್ತಾನಂತಂದ್ರೆ ಅವ್ಗೇನಾದ್ರೂ ಉಳಿಗಾಲ ಇದೆ, ನಾನು ಅವನಿಗೆ ಕೇಳು ಬರ್ತದ, ಅವನಿಗೆ ಸಾವು ಬರ್ತದ, ಅವನು ಬುದ್ಧಿನ ಸ್ಥಿಮಿತವಾಗಿಲ್ಲ, ಆತನ ಹಿಡಿತದಲ್ಲಿ ಆತನ ಬುದ್ಧಿ ಇಲ್ಲ, ಹೀಗಾಗಿ ಆತನ ಮರಣ ಆಗಿರಬೇಕು ಅಂತ ತಿಳ್ಕೊಂಡು ಎಷ್ಟೋ ಜನ ಏನ್ ಮಾಡಿದ್ರಲ್ಲೇ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ವೆಟರ್ನರಿ ಸ್ಟಾಕ್ಮನ್ ಅಂದ್ರೆ ಪುಟ್ಟಯ್ಯ ಅದನ್ನಲ್ಲ, ಹೇಳ್ತಾನೆ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಿದ್ದು ಆನೆಗೆ. ನೋಡು, ಆತ ನಿರಂತರವಾಗಿ ತನ್ನ ಸಿರಂ ಕೆಟ್ಟೋಗಿದ್ದಕ್ಕೋಸ್ಕರ ಹುಚ್ಚು ನಾಯಿಗಳು ಆ ವೆಟರ್ನರಿ ಕಡೆ ಬರ್ತಕ್ಕಂಥದ್ದು, ಅವುಗಳನ್ನ ಹಿಡಿಯುವಂಥದ್ದು ಇರ್ಬೋದು, ಪ್ರಾಣಿಗಳಿಗೆ ಇಂಜೆಕ್ಷನ್ ಮಾಡೋದು, ಅವೆಲ್ಲ ತನ್ನ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಏನ್ ಮಾಡ್ತಾನೆ ಅಂತಂದ್ರೆ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇರುವಂತದ್ದು ಆನೆಗೆ ಅಂತ ಬೈತಾನೆ. ಮಾವುತನನ್ನ ಕೊಂದಿದ್ದು ನೋಡಿದರೆ ಅದಕ್ಕೆ ಹುಚ್ಚು ನಾಯಿ ಹುಚ್ಚು ಗ್ಯಾರಂಟಿ ಹಿಡಿಯುತ್ತೆ ಎಂದು ತನ್ನ ವಾದ ಸಮರ್ಥಿಸಿಕೊಂಡ. ಬೇರೆ ಏನೂ ಅಲ್ಲ, ಆ ಕೃಷ್ಣೇಗೌಡರ ಆನೆಗೆ ಹುಚ್ಚು ಖಂಡಿತ ಬಂದಿದೆ, ಅದಕ್ಕೆ ಹುಚ್ಚು ಹಿಡಿದಿದೆ ಅಂತ ತಿಳ್ಕೊಂಡು ತನ್ನ ಬಾಯಿಗೆ ಬಂದಂತೆ ಬೈತಾ ಇದ್ದಾನೆ. ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನ ತಾಳಲಾರದ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡ್ರು ಎಂದು ಹೇಳಿದರು. ಇನ್ನು ಕೆಲವು ಜನ ಏನ್ ಮಾಡಿದ್ರು, ಆ ಸಾರ್ವಜನಿಕ ಸಭೆ ಕರೆದಲ್ಲ ಮುನ್ಸಿಪಾಲಿಟಿ ಕೌನ್ ಸಾಹೇಬರು, ಆ ಸಂದರ್ಭದಲ್ಲಿ ಎಲ್ಲಾ ಇಲಾಖೆಯವರು ಸೇರಿಕೊಂಡು ನಾಗರಾಜನ ಮೇಲೆ ಎಲ್ಲರಿಗೆ ಕೋಳ ಹಾಕಿಸ್ತೀನಿ ಬುದ್ಧಿ ಕಲಿಸ್ತೀನಿ ಅಂತೀಯಲ್ಲ, ಈ ಕಲಸಪ್ಪ ಅಂತ ತಿಳ್ಕೊಂಡು ಕೂಡ ಆ ಒಂದು ವಿಚಾರವಾಗಿ PWD ಇರಬಹುದು, ಕರೆಂಟ್ನವ್ರು ಇರಬಹುದು, ಟೆಲಿಫೋನ್ದವ್ರು ಇರಬಹುದು, ಎಲ್ಲಾ ಇಲಾಖೆಗಳು ಆತನಿಗೆ ನಂಬರ್ 1 ಎನಿಮಿಗಳಾಗಿದ್ರು. ಯಾವ ಕಾರಣಕ್ಕೆ ಆತ ಮೋಸ್ಟ್ಲಿ ಅಂದ್ರೆ ಆ ಒಂದು ವಿಚಾರಕ್ಕೋಸ್ಕರ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡೇನು ಅಂತ ತಿಳ್ಕೊಂಡು ಕೆಲವರು ತೀರ್ಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆನೆ ಹೊಸಕಿ ಬೀಸಾಕಿದ್ದ ಮಾಂಸದ ಉಂಡೆಯನ್ನ ತನ್ನ ಗಂಡನದೆಂದು ಗುರುತಿಸಿ ಹೋಳೋ ಎಂದು ಅಳುತ್ತಾ ಕೂತಿದ್ದ ವೇಲಾಯುಧನ ಹೆಂಡತಿ ಪೊಲೀಸರು ಮಹಜರಿಗೆ ಬರುತ್ತಲೂ ಗಟ್ಟಿ ಗಂಟಲಲ್ಲಿ ಹುಯಿಲಿಡಲು ಶುರು ಮಾಡಿದಳು. ನೋಡಿ, ಆನೆ ಹೊಸಕಿ ಹಾಕಿರುವ ಆನೆ ಬೀಸಾಕಿರುವಂತಹ ಮಾಂಸದ ಉಂಡೆಯನ್ನ ತನ್ನ ಗಂಡನದೆಂದು ಗುರುತಿಸಿ ಅವಳು ಏನ್ ಮಾಡ್ತಾ ಇದ್ದಾಳಪ್ಪ ಅಂತಂದ್ರೆ ಗೋಳೋ ಅಂತ ತಿಳ್ಕೊಂಡು ಅಳ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ವೇಲಾಯುಧನ ಹೆಂಡತಿ ಪೊಲೀಸರು ಮಹಜರಿಗೆ ಬರುತ್ತಲೂ ಗಟ್ಟಿ ಗಂಟಲಲ್ಲಿ ಮತ್ತಷ್ಟು ಜೋರಾಗಿ ಆಕೆ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ದು.
ಬಹುಶಃ ತನಗಾದ ಭಯಂಕರ ಅನ್ಯಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ರೆ ತನಗೇನಾದರೂ ಪರಿಹಾರ ದೊರೆಯುತ್ತದೆ ಎಂದು ಆಕೆ ಯೋಚಿಸಿದ್ದಾಳೆ ಏನು ಅಂದ್ರೆ, ತನ್ನ ಗಂಡ ಸತ್ತಿದ್ದನ್ನೇ ಮುಖ್ಯವಾಗಿ ಇಟ್ಟುಕೊಂಡು ಈ ರೀತಿ ಹುಯಿಲಿಡ್ತಾ ಕೂತ್ಕೊಂಡ್ರೆ ತನಗೇನಾದರೂ ಸರ್ಕಾರದಿಂದ ಪರಿಹಾರ ಸಿಗಬಹುದೇನು ಅಂತ ತಿಳ್ಕೊಂಡು ಈ ರೀತಿ ಗಟ್ಟಿ ಗಂಟಲಲ್ಲಿ ಆಕೆ ಚೀರಾಡ್ತಾ ಇದ್ದಾಳೆ, ಒದರಾಡ್ತಾ ಇದ್ದಾಳೆ. ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಎದೆ ಎದೆ ಬಡಿದುಕೊಳ್ಳುತ್ತಾ ಗಟ್ಟಿ ಗಂಟಲಲ್ಲಿ ಕಿರುಚುತ್ತಿದ್ದರು. ಪೊಲೀಸರು ಕೇಳಿದಂತಹ ಪ್ರಶ್ನೆಗಳಿಗೆ ಏನ್ ಮಾಡಿದ್ರು, ಎದೆ ಎದೆ ಬಡಿದುಕೊಳ್ತಾ ಗಟ್ಟಿ ಗಂಟಲಲ್ಲಿ ಕಿರುಚಿಕೊಳ್ತಾ ಕೂತ್ಕೊಂಡಿದ್ರು. ತನಗೆ ಮಕ್ಕಳು ಆಗದಿದ್ದದ್ದು ಅಂತಕ್ಕಂಥದ್ದು ಒಂದು ಕಡೆ ಆಕೆಗೆ ನೋವಿದೆ, ಸಂಕಟ ಇದೆ. ತಾನು ಎಲ್ಲಾಯದ ಲಾಯದಲ್ಲಿ ಮಲಗಲು ಹೊರಟಾಗ ಅಂದಿದ್ದು ಅಂದಿದ್ವಿ ಅಲ್ಲ ಗಂಡನಿಗೆ, ನೀನು ಆನೆ ಜೊತೆ ಮಲಗ್ತೀಯ, ನೀನು ಯಾವ ಗಂಡಸು ಅಂತ ತಿಳ್ಕೊಂಡು ಕೇಳ್ತಾವಲ್ಲ, ಈ ಎಲ್ಲಾ ಪ್ರಶ್ನೆಗಳು ಆಕಿನ ಮನಸ್ಸಿನಲ್ಲಿ ಗಿರಿಕಿ ಹೊಡಿತಾ ಇದ್ದಾವು. ಆನೆಯ ಲಾಯದಲ್ಲಿ ಮಲಗಲು ಹೊರಟಾಗ ಅಂದದ್ದು, ವೇಲಾಯದ ಆನೆ ಊರಿಗೆ ತೀಯುತ್ತೇನೆಂದು ಹೇಳಿದ್ದು, ಹೀಗೆ ಬೇಕಿದ್ದು ಬೇಡದ್ದು ಎಲ್ಲಾ ಸೇರಿಸಿ ತನಗೆ ಬಾಯಿ ಬಂದ ಹಾಗೆ ಕೂಗ್ತಾ ಕೂಗ್ತಾ ಕೂತ್ಕೊಂಡ್ಳು. ಮಧ್ಯ ಮಧ್ಯ ಕೃಷ್ಣೇಗೌಡರ ಆನೆಗೆ ಶಾಪಗಳು ಸೇರಿತ್ತು. ಆಗಾಗ ಏನ್ ಮಾಡ್ತಿರಲಪ್ಪ ಅಂತಂದ್ರೆ, ಕೃಷ್ಣೇಗೌಡರ ಆನೆಗೆ ಶಾಪಗಳನ್ನು ಕೂಡ ಅಲ್ಲಲ್ಲಲ್ಲಿ ಮಧ್ಯದಲ್ಲಿ ಹಾಕ್ತಾ ಇದ್ಲು. ಅವಳು ಹುಯಿಲಿಡುತ್ತಿರುವುದು ಪೊಲೀಸರು ಅದನ್ನೇ ಬರೆದುಕೊಳ್ಳುತ್ತಾ ನಿಂತಿರುವುದು ಪರಿಸ್ಥಿತಿಯನ್ನು ಒಂದು ಪ್ರಹಸನದಂತೆ ಮಾಡಿತ್ತು. ಆಕೆ ಏನ್ ಹೇಳ್ತಾಳೆ ಅದನ್ನ ಪೊಲೀಸರು ಬರ್ಕು ಬರಿತಾ ಬರಿತಾ ಕೂತ್ಕೊಂಡಿದ್ರು. ಇದು ಒಂಥರ ಹೆಂಗ್ ಕಾಣಿಸುತ್ತಪ್ಪ ಅಂತಂದ್ರೆ, ಒಂದು ಪ್ರಹಸನದಂತೆ. ಪ್ರಹಸನ ಅಂದ್ರೆ ಒಂದು ನಾಟಕ, ಒಂದು ನಾಟಕ ಕಣ್ಣಕ್ಕೆ ಕಾಣ್ತಿತ್ತಂತೆ. ಪ್ರಕಾಶ ಸ್ಥಳದ ಪರಿಶೀಲನೆ ಮಾಡುತ್ತಾ ಆನೆಯ ದಂತ ನೆಲಕ್ಕೆ ತಾಗಿ ಪಿಕ್ಕಾಸಿಯಲ್ಲಿ ಅಗೆದ ಹಾಗೆ ಮಣ್ಣು ಎದ್ದಿರುವುದನ್ನು ತೋರಿಸುತ್ತಾ, ಇದು ಕೃಷ್ಣೇಗೌಡರ ಆನೆ ಕೆಲಸ ಅಲ್ಲವೆಂದು ಕಿವಿಯಲ್ಲಿ ಹೇಳಿದ. ಅಲ್ಲಿರುವಂತ ಪ್ರಕಾಶ ಆತ ಏನ್ ಮಾಡ್ತಾನಂತ ಅದನ್ನೆಲ್ಲ ಪರಿಚಯಿಸಿಕೊಂಡು, ಇಲ್ಲಿ ಪಿಕಾಸಿಯ ತರ ಅಲ್ಲೇನಾಗಿದೆ ಅಂತಂದ್ರೆ, ನೆಲದಲ್ಲಿ ಮಣ್ಣು ಅಗೆದಿದ್ದ ನೋಡಿದ್ರೆ ಇದು ಕೃಷ್ಣೇಗೌಡರ ಆನೆಯ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಅದು ಕಿವಿಯಲ್ಲಿ ಹೇಳ್ತಾನೆ. ವೇಲಾಯುಧನ ಹೆಂಡತಿಯ ಹುಯಿಲನ್ನು ಪ್ರಕಾಶನ ವಿಶ್ಲೇಷಣೆಯನ್ನು ಕೇಳಿದ ಮೇಲೆ ನನಗೆ ಹಿಂದಿನ ರಾತ್ರಿ ಅಲ್ಲೇನು ನಡೆದಿರಬಹುದು ಎಂದು ಸ್ಪಷ್ಟ ಚಿತ್ರ ಮೂಡಿಸಿತು. ಲೇಖಕರಂತರ ಏನು ಮಾಡ್ತಾನೆ, ಪ್ರಕಾಶ ನೋಡಿದ್ರೆ ಹೀಗೆ ಹೇಳ್ತಾರೆ ಅಂದ್ರೆ, ಅದು ಕೃಷ್ಣೇಗೌಡರ ಆನೆಯ ಕೆಲಸ ಅಲ್ಲ ಅಂತ ಹೇಳ್ತಾನೆ. ಇವಳು ನೋಡಿದ್ರೆ ವೇಲಾಯುಧನ ಹೆಂಡತಿ ಕೃಷ್ಣೇಗೌಡರ ಆನೆಯೇ ನನ್ನ ಗಂಡನನ್ನ ಕೊಂತ ತಿಳ್ಕೊಂಡು ಹೀಗೆ ಹೇಳ್ತಾರೆ. ಇವೆರಡು ವಿಚಿತ್ರ ಸಂಗತಿಗಳನ್ನ ಗಮನಿಸಿದಾಗ ನಿನ್ನೆ ರಾತ್ರಿ ಅಲ್ಲೊಂದೇನೋ ಘಟನೆ ನಡೆದಿದೆ ಅಂತ ತಿಳ್ಕೊಂಡು ಲೇಖಕರಿಗೆ ಮನವರಿಕೆ ಆಗ್ತದ. ಆದ್ರೆ ನಾವು ಅದನ್ನು ಯಾರು ಹತ್ತಿರ ಹೋಗಿ ಹೇಳ ಹೋಗ್ಲಿಲ್ಲ, ಅದನ್ನ ಯಾರು ಹತ್ತಿರ ಹೋಗಿ ಚರ್ಚೆ ಮಾಡುವಂತ ಅವಶ್ಯಕತೆ ಇದ್ದಿಲ್ಲ. ಎಲ್ಲ ಕೃಷ್ಣೇಗೌಡರ ಆನೆಯಿಂದ ಘಟನಾವಳಿಗಳನ್ನು ತಮ್ಮ ತಮಗೆ ತೋಚಿದಂತೆ ವಿಶ್ಲೇಷಿಸುತ್ತಾ, ತಮಗೆ ಹೆಂಗ್ ಅನುಕೂಲ ಆಗುತ್ತೆ ಹಂಗ ಆನೆಯ ಮೇಲೆ ಅಪವಾದವನ್ನ ಕಟ್ಟುತ್ತಾ, ಇದರಲ್ಲಿ ಏನೋ ಒಂದು ನೀತಿ ಪಾಠ ಇದೆ ಎಂದು ಹುಡುಕುತ್ತಿರ್ಬೇಕಾದ್ರೆ, ನಾವು ಯಾಕೆ ಮಧ್ಯೆ ಮೂಗು ಹಾಕುವುದು ಎನಿಸಿತು. ಮಧ್ಯೆ ಮೂಗು ಹಾಕು ಅಂತಂದ್ರೆ ಅಡತಡೆ ಮಾಡು, ಇನ್ನೊಬ್ಬರು ಮಾತನಾಡುವಾಗ ನಡುವೆ ಬಾಯಿಗೆ ಅದಕ್ಕೆ ಮೂಗು ಹಾಕುವುದು ಅಂತ, ಮಧ್ಯ ಮೂಗು ಹಾಕುವಂಥದ್ದು, ಮಧ್ಯ ಮೂಗು ಹಾಕುವುದು ಇದೊಂದು ನುಡಿಗಟ್ಟು ಅಂತಕ್ಕಂಥದ್ದನ್ನು ಗಮನಿಸ್ರಿ. ಪರೀಕ್ಷೆಯಲ್ಲಿ ಕೇಳ್ತಾನೆ ಮಧ್ಯ ಮೂಗು ಹಾಕು. ವೇಲಾಯುಧನ ಅವಸಾನ ಹೇಗಾಯಿತೆಂದು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪಿಕಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ. ವೇಲಾಯುಧನ ಅವಸಾನ ಹೆಂಗಾಯ್ತಂತ ತಿಳ್ಕೊಂಡು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕಲಾಟಕ್ಕೆ, ಪೊಲೀಸರ ಒಂದು ಪೀಕಲಾಟಕ್ಕೆ ಬಂದಿದ್ದೇನಪ್ಪ ಅಂತಂದ್ರೆ ನಾಗರಾಜನ ಅಂತರ್ಧಾನ. ನಾಗರಾಜನು ಕೂಡ ಇಲ್ಲಿ ಏನಾಗ್ಬಿಟ್ಟಪ್ಪ ಅಂತಂದ್ರೆ ಕಣ್ಮರೆಯಾದ. ಅಂತರ್ಧಾನ ಅಂದ್ರೆ ಕಣ್ಮರೆಯಾಗು, ಕೇವಲ ವೇಲಾಯುಧ ಅಷ್ಟೇ ಅಲ್ಲ, ನಾಗರಾಜನು ಕೂಡ ಇಲ್ಲೇ ಅಂತರ್ಧಾನವಾಗಿ ಹೋಗಿದ್ದಾನೆ. ನಾಗರಾಜನ ಅಂತರ್ಧಾನ ಸಾವು ಕೊಲೆಯೋ ಆತ್ಮಹತ್ಯೆಯೋ, ಆ ನಾಗರಾಜ ಹೇಗೆ ಸತ್ತ ಅಂತ ತಿಳ್ಕೊಂಡು ಕೂಡ ಒಂದು ವಿವಾದ ಇದೆ. ಯಾಕಂತಂದ್ರೆ ಆತ ಕಾಡಿನಲ್ಲಿ ಹೋಗಿರುವಂಥದ್ದನ್ನ ರಾಮಪ್ಪ ನೋಡಿರ್ತಾನೆ ಅಂತಕ್ಕಂಥದ್ದು, ಕೊನೆಗೆ ಆತ ಹೇಗೆ ಹೋದ ಅದೇ ದಾರಿಯ ಮಾರ್ಗ ಮಧ್ಯದಲ್ಲಿ ವಾಪಸ್ ಬರಲೇ ಇಲ್ಲ ಅಂತಕ್ಕಂಥದ್ದು, ಒಂದಾಗಿದ್ರೆ ಎಲ್ಲ ಸೇರಿ ಅಯ್ಯೋ ಪಾಪ ಎಂದು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈ ತೊಳೆದುಕೊಳ್ತಿದ್ರು. ಜನಗಳ ನೂರೆಂಟು ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರು ನಾಗರಾಜ್ ಅವರಿಗೆ ಪತ್ತೇ ಆಗಲಿಲ್ಲ. ಒಬ್ಬೊಬ್ಬ ಜನ ಒಂದೊಂದು ರೀತಿಯಲ್ಲಿ ಮಾತನಾಡಿಕೊಳ್ಳುವಂಥದ್ದು, ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಕೆಳಗೆ ಬಿದ್ದ ಅಂತಂದ್ರೆ ಅವನ ಬಗ್ಗೆ ಏನು ಬೇಕಾದ್ರು ಮಾತಾಡ್ಕೊಳ್ತಾರೆ, ಜನ ಏನು ಹುಟ್ಟಿಸ್ಕೊಂಡು ಮಾತಾಡ್ತಾರೆ ಅದೇ ಸರಿ ಅನ್ನುವಷ್ಟು ಮಟ್ಟಿಗೆ ಮಾತಾಡ್ತಾರೆ. ಇಂತಹ ಸಮಾಜದಲ್ಲಿ ಇರುವಂತಹ ಜನ ಈ ರೀತಿಯಾಗಿ ಯಾರ್ದೋ ತಪ್ಪನ್ನ ಇನ್ನೊಬ್ಬರ ಮೇಲೆ ಹಾಕುವಂಥದ್ದು, ಅದು ಬೇಜವಾಬ್ದಾರಿ ಆಗಿರುವಂತ ಒಂದು ಪ್ರಶ್ನೆಗೆ ಉತ್ತರ ಏನು ಅನ್ನುವಷ್ಟು ಮಟ್ಟಿಗೆ ನಾಗರಾಜನ ಅವರಿಗೆ ಪತ್ತೆ ಅಂತೂ ಆಗ್ಲಿಲ್ಲ. ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವನನ್ನ ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದ ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದರು. ಕೊನೆಗೆ ಏನ್ ಮಾಡಿದ್ರು, ಎಲ್ಲೋ ದುರ್ಗಮವಾದ ದಟ್ಟವಾದ ಆ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಆ ನಾಗರಾಜನನ್ನು ಕರೆದುಕೊಂಡು ಹೋಗಿ ನೆಲಕ್ಕೆ ಹಾಕಿ ತಿಕ್ಕಿದೆ ಅಂತ ತಿಳ್ಕೊಂಡು ಒಂದು ಸಂಶಯ, ಒಂದು ಊಹೆ ಎನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಊಹೆ ನೋಡ್ಬಿಟ್ರೆ ನಿಜಕ್ಕೂ ಕೃಷ್ಣೇಗೌಡರ ಆನೆಯೇ ಆತನನ್ನ ಕೊಂದಿದೆ ಅಂತ ತಿಳ್ಕೊಂಡು ಯೋಚನೆ ಮಾಡ್ತಾ ಇದ್ರು.
ಹಾಗೆ ಆಗಿದ್ರೆ ಆ ಆನೆಯ ನಿಮಿತ್ತ ನಡೆದ ಎಲ್ಲಾ ಘಟನೆಗಳಿಗೂ ಒಂದು ಅರ್ಥ ಸ್ಫುರಿಸುತ್ತಿದ್ದೇನು ಒಂದು ವೇಳೆ ಅದು ಹಾಗೆ ಆಗಿದ್ರೆ ಎಲ್ಲಾ ರೀತಿಯಿಂದಲೂ ಕೂಡ ಆ ಆನೆಗೆ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಬರ್ತಿತ್ತೇನೋ. ಯಾಕಂದ್ರೆ ಹಿಂದೆ ಮಾಡಿದಂತ ಪ್ರತಿಯೊಂದು ಬೇಸಿಗೆಯಲ್ಲಿ ದುರ್ಗಪ್ಪನ ಅಪವಾದ ಇರಬಹುದು, ಆ ಟೆಲಿಫೋನ್ ತಿಪ್ಪನ ಸತ್ತಂತ ತಿಳ್ಕೊಂಡು ಆ ಒಂದು ಅಪವಾದ ಇರಬಹುದು, ಸುಬ್ಬೇಗೌಡರ ಮನೆ ಹಿಂದ್ಗಡೆ ತೋಟದ ಒಂದು ಶೆಡ್ ಅನ್ನ ಬೆಳೆಸಿರುವಂತದ್ದು ಇರಬಹುದು, ಲೇಖಕರ ಮನೆಯ ಹಿಂಭಾಗದಲ್ಲಿ ಕಾಡಾನೆಗಳು ಬಂದು ನುಜ್ಜು ಗುಜ್ಜು ಮಾಡದಿರ್ಬೋದು, ಎಲ್ಲವಕ್ಕೂ ಒಟ್ಟಾರೆಯಾಗಿ ಕೃಷ್ಣೇಗೌಡರ ಆನೆಯ ಕಾರಣ ಆಗ್ತಿತ್ತು ಎನ್ನುವ ಒಂದು ವೇಳೆ ಅದು ಹಾಗೆ ಆಗಿದ್ರೆ ಇಲ್ಲೊಂದು ವಿಚಾರವನ್ನು ಹೇಳ್ತಾರೆ. ಪೊಲೀಸರು ಎಲ್ಲಾ ಕಡೆ ಹುಡುಕಾಡ್ತಾರೆ, ನಾಗರಾಜನ ಕೋವಿ ಸಿಕ್ಕಿದೆ, ನಾಗರಾಜ ಹಿಡಿದುಕೊಂಡು ಹೋಗಿರುವಂತ ಕೋವಿ ಬಂದೂಕು ಸಿಕ್ತು, ಆದ್ರೆ ಹೆನ ಸಿಗಲಿಲ್ಲ. ನಾಗರಾಜನ ಕೋವಿ ಸಿಕ್ಕೈತಂತ, ಬಟ್ ನಾಗರಾಜನ ಹೆನ ಸಿಗಲಿಲ್ಲ ಎಂದು ಮಹಾಜರು ಬರೆದುಕೊಂಡ್ರು. ಈ ರೀತಿಯಾಗಿರುವಂತಹ ವಿಚಾರಗಳನ್ನ ಆ ಪೊಲೀಸರು ತನಿಖೆಯಲ್ಲಿ ಮಹಾಜರನ್ನು ತನಿಖೆಯನ್ನು ಮಾಡಿಕೊಂಡು ಬರ್ಕೊಂಡ್ರು. ಅದು ಕೋವಿ ಸಿಕ್ಕಿದ್ದು ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ. ನೋಡಿ, ಆ ನಾಗರಾಜನಿಗೆ ಒಂದು ಕೋವಿ ಸಿಕ್ಕಿದ್ದೆಲ್ಲಪ್ಪ ಅಂತ ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಸಿಗ್ತದ. ಮತ್ತೆ ಜನಗಳ ಊಹಾಪೋಹ ದಿಕ್ಕು ಬದಲಿಸಿ ನಾಗರಾಜನ ಕೋವಿ ಇಲ್ಲಿವರೆಗೂ ಬಂದಿದ್ದು ಹೇಗೆ ಎಂದು ಶುರುವಾಯಿತು. ಅಂದ್ರೆ ಒಂದು ವೇಳೆ ಅದೇ ಕಾಡಿನಲ್ಲಿ ಸಿಕ್ಕಿತ್ತಂತಂದ್ರೆ ನಾಗರಾಜನನ್ನು ಆನೆಗಳು ಸಹಿಸಿದವು ಅಂತ ತಿಳ್ಕೊಂಡು ಯೋಚನೆ ಮಾಡಬಹುದಾಗಿತ್ತು. ಆದ್ರೆ ಮೂಡಿಗೆರೆಯಿಂದ 15 ಕಿಲೋಮೀಟರ್ ದೂರದಲ್ಲಿ ಹೋಗಿ ಈ ಒಂದು ಕೋವಿ ಸಿಕ್ಕಿರೋದ್ರಿಂದ ಇಲ್ಲಿ ಮತ್ತಷ್ಟು ಊಹಾಪೋಹಗಳಿಗೆ ಒಂದು ಶುದ್ಧಿ ಆಯ್ತು, ಶುರುವಾಯಿತು. ನಾಗರಾಜನ ಕೋವಿ ಅಲ್ಲಿವರೆಗೂ 15 ಕಿಲೋಮೀಟರ್ ಮೂಡಿಗೆರೆಯಿಂದ ದೂರ ಹೋಗ್ಲಿಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ಮತ್ತಷ್ಟು ವಿಚಾರಗಳು ಇಲ್ಲೇನಾಯ್ದು ಪ್ರಾರಂಭ ಆಯಿತು. ಜನಗಳ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಬೇರ್ಪಡಿಸಲಾಗುವುದಿಲ್ಲ. ಜನಗಳು ತಮಗೆ ಹೆಂಗ್ ಬೇಕು ಬಾಯಿಗೆ ಬಂದಂತೆ ಬೇಜವಾಬ್ದಾರಿಯಿಂದ ಒಬ್ರು ಸುಳ್ಳು ಹೇಳ್ತಾರೆ, ಒಬ್ರು ನಿಜ ಹೇಳ್ತಾರೆ, ಯಾವುದನ್ನು ಬೇರ್ಪಡಿಸಲಿಕ್ಕೆ ಆಗುವಂತಹ ಸಂದರ್ಭ ಇಲ್ಲಿಲ್ಲ. ನಾಗರಾಜನಿಗೆ ಇಟ್ಟಕ್ಕಿದ್ದಂತೆ ಮನ ಪರಿವರ್ತನೆಯಾಗಿ ಕೋವಿ ತೆಗೆದು ಚರಂಡಿಗೆ ಎಸೆದು ಧರ್ಮಸ್ಥಳದ ಬಸ್ಸು ಹತ್ತಿದನೆಂದು ಕೆಲವು ಮಂದಿ ನೋಡಿ ಹೆಂಗ್ ಹುಟ್ಟಿಸ್ತಾರೆ, ಅವ ಕೋವಿಯನ್ನು ತೆಗೆದುಕೊಂಡು ಚರಂಡಿ ನೀರಿಗೆ ಹೋಗುದಂತೆ ಒಗೆದು ಆತ ಧರ್ಮಸ್ಥಳದ ಬಸ್ ಹತ್ಕೊಂಡು ಹೋಗ್ಬಿಟ್ಟನಂತ ಒಂದಿಷ್ಟು ಮಂದಿ ಹೇಳ್ತಾರೆ. ಒಂದಿಷ್ಟು ಮಂದಿ ಹೇಳ್ತಾರೆ ಆತ ತಲೆ ಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ತಾವು ಕಣ್ಣಾರೆ ಕಂಡವೆಂದು ಕೆಲವರು ಹೇಳ್ತಾರೆ. ಅವ ಧರ್ಮಸ್ಥಳದಲ್ಲಿ ತಲೆ ಬೋಳಿಸಿಕೊಂಡು ಆರಾಮಾಗಿ ಅಲ್ಲೇ ದೇವರ ಸೇವೆಯಲ್ಲಿ ಅದಾನೆ ಅಂತ ತಿಳ್ಕೊಂಡು ಕೆಲವು ಮಂದಿ ಹೇಳ್ತಾರೆ. ಇನ್ ಮಂದಷ್ಟು ಮಂದಿ ಅವ ಗಾಡ್ ರಾಮಪ್ಪ ಇದ್ರೂ ಇರ್ಬೋದೇನೋ ಎಂದು ಧರ್ಮಸ್ಥಳಕ್ಕೆ ಹೋಗಿ ತಲೆ ಬೋಳಿಸಿಕೊಂಡವರ ಹಿಂದೆಲ್ಲ ತಿರುಗಾಡಿ ಬಂದ. ಕೊನೆಗೆ ನಾಗರಾಜನ ಒಂದು ಏನು ಹುಡುಕಾಟಕ್ಕಾಗಿ ಏನ್ ಮಾಡಿದ ಅಂತಂದ್ರೆ ಗಾಡ್ ರಾಮಪ್ಪ ಧರ್ಮಸ್ಥಳಕ್ಕೆ ಹೋಗಿ ಯಾರ್ಯಾರ ತಲೆ ಬೋಳಿಸಿಕೊಂಡಿರ್ತಾರೆ ಆ ಎಲ್ಲಾ ತಲೆಯನ್ನು ನೋಡ್ತಾ ಆತ ತಿರುಗಾಡಿ ಬಂದ. ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಹಿಂದಿರುಗಿ ಬರುತ್ತಿರಬೇಕಾದ್ರೆ ಎದುರಿಗೆ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಕಾರಿಗೆ ಕೈ ಅಡ್ಡ ಹಾಕಿ ಹಿಂದೆ ಮುಂದೆ ನೋಡದೆ ಅದರೊಳಗೆ ಕುಳಿತು ಆನೆಯನ್ನ ಕಾರಿನಲ್ಲಿ ಬೆನ್ನಟ್ಟುವಂತೆ ಹೇಳಿದನೆಂದು ನಾಗರಾಜನನ್ನು ಅವನು ಗ್ಯಾಂಗೆ ಕೂಣಿ ಮಾಡಿ ಹೆಣ ನಾಪತ್ತೆ ಮಾಡಿರ್ಬೇಕೆಂದು ಹೇಳಿದ್ರು. ಕೆಲವು ಜನ ಹೇಳ್ತಾರಪ್ಪ ಅಂತಂದ್ರೆ ಆ ಕಾಡಿನಲ್ಲಿ ಗಂಧದ ಕಟ್ಟಿಗೆಯನ್ನ ಕಳ್ಳತನ ಮಾಡುವಂತ ಗಂಗಾಧರನ ಒಂದು ಗ್ಯಾಂಗ್ ಇತ್ತು. ಆ ಸಂದರ್ಭದಲ್ಲಿ ಅವನ ಕಾರಿಗೆ ಇವ ನಾಗರಾಜ ಕೈ ಅಡ್ಡ ಹಾಕಿದ್ದಾನೇನು. ಆ ಸಂದರ್ಭದಲ್ಲಿ ಇನುಕಿ ಒಳಗೆ ಯಾರಾದ ಅಂತ ತಿಳ್ಕೊಂಡು ನೋಡುವಷ್ಟರೊಳಗ ಆ ಗಂಗಾಧರನ ಗ್ಯಾಂಗೆ ಈತನನ್ನ ಅಂದ್ರೆ ನಾಗರಾಜನನ್ನ ಕೂನಿ ಅಂದ್ರೆ ಕೊಲೆಯನ್ನ ಮಾಡಿರಬಹುದು ಅಂತ ತಿಳ್ಕೊಂಡು ಒಂದು ಸಂಶಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾಗರಾಜನ ಕೋವಿ ಸಿಕ್ಕು ಹೆಣ ಸಿಕ್ಕದಿರುವುದನ್ನು ನೋಡಿದರೆ ಇದು ಆನೆ ಕೆಲಸ ಅಲ್ಲವೆಂದು ನನಗೂ ಪ್ರಕಾಶನಿಗೆ ಅನಿಸಿತು. ನಾಗರಾಜನ ಕೋವಿ ಸಿಕ್ಕೈತಿ ಆದ್ರೆ ಹೆಣ ಸಿಕ್ಕಿಲ್ಲ ಅಂತಂದ್ರೆ ಇದು ಕೃಷ್ಣೇಗೌಡರ ಒಂದು ಆನೆಯ ಕೆಲಸ ಅಲ್ಲ ಅಂತ ತಿಳ್ಕೊಂಡು ಪ್ರಕಾಶಕ್ಕೂ ಮತ್ತು ಲೇಖಕರಿಗೆ ಸ್ಪಷ್ಟವಾದ ಒಂದು ಮಾಹಿತಿ ಬರ್ತಾ ಇದೆ ಅಂತಕ್ಕಂಥದ್ದು. ಅವನ ಕೋವಿ 15 ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದನ್ನು ಅವನು ಕಳ್ಳ ಸಾಗಾಣಿಕೆಯವರ ಕಾರು ಹತ್ತಿದನೆಂಬ ವದಂತಿಯನ್ನು ಕೇಳಿ ನಾವು ಗಾಡ್ ರಾಮಪ್ಪನಿಗೆ ಈ ವಿಷಯ ತಿಳಿಸಿದವು. ಗಾಡ್ ರಾಮಪ್ಪ ಹೋಗಿ ಲೇಖಕರು ಮತ್ತು ಪ್ರಕಾಶ ಹಿಂಗ ಅವ ಕಳ್ಳ ಸಾಗಾಣಿಕೆಯ ಕಾರು ಹತ್ತಿದನೆಂಬ ವದಂತಿ ಅಂದ್ರೆ ಸುದ್ದಿ ವಾರ್ತಾ ಹೋಗ್ತಾ ಇದೆ ಅಂತ ತಿಳ್ಕೊಂಡು ರಾಮಪ್ಪನಿಗೆ ಆ ವಿಷಯವನ್ನು ಹೋಗಿ ತಿಳಿಸ್ತಾರೆ. ಅವಾಗಿಲ್ಲೇ ವಿಚಾರಗಳನ್ನು ಹೇಳ್ತಾರೆ. ಆದರೆ ರಾಮಪ್ಪನಿಗೆ ಈ ಸಮಾಚಾರ ಹೇಳಿದಾಗ ನಮಗಿಂತ ಅವನಿಗೆ ಈ ಬಗ್ಗೆ ಹೆಚ್ಚು ಗೊತ್ತಿರುವಂತೆ ಮಾತಾಡಿದ. ಲೇಖಕರು ಮತ್ತು ಪ್ರಕಾಶಕರಿಗಿಂತ ಹೆಚ್ಚು ರಾಮಪ್ಪಗೆ ಗೊತ್ತಿರುವಂಗ ಆ ವಿಷಯಗಳನ್ನ ಮಾತಾಡಿದ. ಯಾಕಂದ್ರೆ ಕೊನೆಯ ಸಲ ನಾಗರಾಜನನ್ನ ನೋಡಿದ್ದ್ಯಾರಪ್ಪ ಅಂತಂದ್ರೆ ರಾಮಪ್ಪ, ಗಾಡ್ ರಾಮಪ್ಪ. ಅದಕ್ಕೋಸ್ಕರ ಅವನೇ ಆ ನಾಗರಾಜನ ವಿಚಾರದ ಹಾರೆಗಳನ್ನ ಎಲ್ಲಿ ಹೋದ ಏನು ಅಂತ ತಿಳ್ಕೊಂಡು ಹೇಳ್ತಾನೆ. ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಏನಿದೆ ಅಂತ ಚೆಕ್ ಮಾಡಲು ಇನುಕಿ ನೋಡಿದನಂತೆ. ನೋಡಿ, ನಾಗರಾಜ ಏನ್ ಮಾಡಿದ, ಗಂಗಾಧರನ ಕಾರನ್ನ ತರದಿ ಒಳಗೆ ಏನೈತೆ ಅಂತ ತಿಳ್ಕೊಂಡು ಚೆಕ್ ಮಾಡಲಿಕ್ಕೆ ತನ್ನ ಕುತ್ತಿಗೆಯನ್ನ ಇನುಕಿ ನೋಡಿದಾಗ ಒಳಗಿದ್ದ ಒಬ್ಬ ಕೇಡಿ ನಾಗರಾಜನ ತಲೆಯನ್ನ ಹೊರಗೆ ಎಳೆದುಕೊಳ್ಳದಂತೆ ಜುಟ್ಟು ಹಿಡಿದು ಕಾರಿನ ಗಾಜನ್ನು ಏರಿಸಿ ಕುತ್ತಿಗೆ ಸಿಗಿಸಿದನಂತೆ. ಆ ಸಂದರ್ಭದಲ್ಲಿ ಒಬ್ಬ ಏನ್ ಮಾಡಿಬಿಟ್ಟಪ್ಪ ಅಂತ ಆ ಕಾರಿನ ಗಾಜನ್ನು ತಂದು ಆ ನಾಗರಾಜನ ಕುತ್ತಿಗೆಗೆ
ಸೀಸಿದನಂತೆ. ಅಷ್ಟೇ ಅಲ್ಲ, ಕಿಟಕಿಯಲ್ಲಿ ಕುತ್ತಿಗೆ ಸಿಕ್ಕಿಕೊಂಡು ವಿಲವಿಲಾ ಒದ್ದಾಡುತ್ತಿದ್ದ ನಾಗರಾಜನ ಸಮೇತ ಆ ಕಾರು ಹೋಗಿ ಚಾರ್ಮಡಿ ಕಡೆಗೆ ದೌಡಾಯಿಸುತ್ತಿರುವುದನ್ನು ಮಕ್ಕೆ ಗದ್ದೆ ಹತ್ತಿರ ನೈಟ್ ಬಸ್ಸಿಗೆ ಕಾಯುತ್ತಾ ನಿಂತಿದ್ದ ಕೆಲವರು ನೋಡಿದರೆಂದು ಗಾರ್ಡ್ ರಾಮಪ್ಪ ಹೇಳಿದ. ನೋಡಿ, ಮಕ್ಕಿ ಗದ್ದೆ ಅಂತಕ್ಕಂಥದ್ದು 15 ಕಿಲೋಮೀಟರ್ ದೂರದಲ್ಲಿ ಬರುವಂತ ಒಂದು ಪ್ರದೇಶ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಈ ಸಾಯಂಕಾಲ ಮಕ್ಕೆ ಗದ್ದೆಯಲ್ಲಿ ಕೆಲಸ ಮಾಡಿ ಬಸ್ಸಿಗೆ ಕಾಯುವಂತ ಕೆಲವು ಜನ ಹೇಳ್ತಾರೆ, ಇಲ್ಲ ನಾಗರಾಜನ ಕಿಟಕಿಯಲ್ಲಿ ಆತ ಒದ್ದಾಡ್ತಾ ಇದ್ದ ಆ ಕಾರು ಏನಾಗ್ತಿತ್ತಪ್ಪ ಅಂತಂದ್ರೆ ಆ ಚಾರ್ಮಡಿ ಘಾಟಿಗೆ ದೌಡಾಯಿಸ್ತು ಬಿತ್ತು ಅಂತ ಕೆಲವು ಜನ ಹೇಳ್ತಾ ಇದ್ದಾರೆ. ಕಳ್ಳ ಸಾಗಾಣಿಕೆಯವರು ಯಾವುದಕ್ಕೂ ಹೆಸರಿದ ಜನ. ಆ ಕಳ್ಳ ಸಾಗಾಣಿಕೆಯನ್ನು ಮಾಡುವಂಥವರು, ಗಂಗಾಧರನ ಗ್ಯಾಂಗ್ ಇದೆಯಲ್ಲ, ಅವರು ಎದಕ್ಕೂ ಹೆಸರಿದ ಜನ. ತಮಗೆ ಯಾರಾದರೂ ಅಡ್ಡಿಪಡಿಸಿದರೆ ಸಾಮಾನ್ಯವಾಗಿ ಅವರು ಕೊಲೆಯನ್ನು ಮಾಡುವಂಥದ್ದು. ನಾಗರಾಜ ಅವರನ್ನು ಎದುರು ಹಾಕಿಕೊಂಡಿದ್ದೇ ಅಲ್ಲ, ನಾಗರಾಜ ಬರೀ ಅವರನ್ನು ಎದುರು ಹಾಕಿರೋದು ಅಷ್ಟೇ ಅಲ್ಲ, ನಾವು ಹೇಳಿದರೆ ನಮ್ಮ ಮಾತು ಯಾರು ಕೇಳ್ತಾರೆ ಅಂತ ಗಾಡ್ ರಾಮಪ್ಪ ಅಂತ ಹೇಳಿ ಎಂದ ರಾಮಪ್ಪ. ಅಂತಾನೆ, ನಾ ಹೇಳಿದೆ ಮೊದಲ ಅಲ್ಲಿ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು ಕೂಡ ನನ್ನ ಮಾತು ಕೇಳದೆ ಆತ ಹೋದ. ಒಟ್ಟಿನಲ್ಲಿ ಗಾಡ್ ರಾಮಪ್ಪ ನಾಗರಾಜನನ್ನು ನೋಡಿದ್ದೆ ಕೊನೆ ಸಾರಿ ಆವಾಗ ಅಂತಕ್ಕಂಥದ್ದು. ಕೊನೆ ಸಾರಿ ನೋಡಿದ್ದು ನಾನು ಆ ಕರಣೆಯ ಕಪ್ಪು ಆ ಬೆಟ್ಟದಲ್ಲಿ ಕತ್ತಲಲ್ಲಿ ಕರ್ರಗೆ ಕರ್ರಾಗಿ ಹೋದ ಅಂತ ಲಾಸ್ಟ್ ಕೊನೆಯ ಅವಧಿಯಲ್ಲಿ ನೋಡಿದ್ವಲ್ಲ, ಅವಾಗ ಯಾವ ಗಾಡ್ ರಾಮಪ್ಪ ನೋಡಿದ್ದು ಮತ್ತೆ ನೋಡಿದ್ಲ ಅಂತ. ನೊಂದ ನಾಗರಾಜನ ಮನೆಯವರಿಗೆ, ಆ ನಾಗರಾಜನ ಮನೆಯವರೆಲ್ಲ ಚಿಂತೆ ಮಾಡಲಿಕ್ಕಿದ್ದರು. ನಾಗರಾಜ ಎಲ್ಲಿ ಹೋದ ಅಂತ ತಿಳ್ಕೊಂಡು ಕೂಡ ಗೊತ್ತಾಗಲಿಲ್ಲ. ಬೇರೆ ಬೇರೆ ಇಲಾಖೆಯವರು ಸೇರಿಕೊಂಡು ಈ ರೀತಿ ಅವನಿಗೆ ಬಾಯಿ ಮನಂತ ಬೈದಿದ್ದಕ್ಕ ಆತ ಮಾನಸಿಕವಾಗಿ ಪೆಟ್ಟೆಪಟ್ಟನೋ ಏನೋ, ಆತ ಆತ ಧರ್ಮಸ್ಥಳದಲ್ಲಿ ಹೋದನೋ ಏನೋ, ಆತ ತಲೆ ಕೂಡಿಸ್ಕೊಂಡು ಹರಡ್ತಾ ಇದ್ದಾನೆ ಏನೋ, ಅಥವಾ ಗಂಗಾಧರನ ಗ್ಯಾಂಗ್ ಆತನನ್ನು ಕೊಲೆ ಮಾಡ್ತೋ ಏನೋ, ಹೀಗೆ 10 ಹಲವು ಊಹಾಪೋಹಗಳ ಹಿಂದೆ ವಿಚಾರ ಕೇಳಿಬಂತು. ಈ ರೀತಿ ಹುಚ್ಚಾಪಟ್ಟೆ ಊಹಾಪೋಹಗಳನ್ನ ಕೇಳಿ ಎಷ್ಟು ಕಳವಳವಾಗಬಹುದು ಎನ್ನುವುದನ್ನು ಲೆಕ್ಕಿಸದೆ ಒದರುತ್ತಿದ್ದರು ಜನಗಳು. ಆ ಊರಿನ ಜನ ತಮ್ಮ ಬಾಯಿ ಹೇಗೆ ಬರ್ತದ, ತಮಗೆ ಹೆಂಗೆ ಅನುಕೂಲ ಆಗ್ತದ, ಹಂಗೆ ಒದರುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಡಿಪಾರ್ಟ್ಮೆಂಟ್ನವರು ಪತ್ರಿಕೆಗಳಲ್ಲಿ ಅವನ ಫೋಟೋ ಕೊಟ್ಟು ಮನೆಯವರು ಮೇಲಾಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ಕೊನೆಗೆ ಒಂದು ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ಕೊಡ್ತಾರೆ. ಆತನ ಫೋಟೋ ಹಾಕಿ ನಿಮ್ಮ ಮನೆಯವರಿರ್ಬೋದು, ನಿನ್ನ ಮೇಲಿನ ಅಧಿಕಾರಿಗಳಿರ್ಬೋದು ಮತ್ತು ಊರಿನ ಜನ ಎಲ್ಲ ಇರ್ಬೋದು, ನಿನ್ನ ನಿರೀಕ್ಷೆ ಒಳಗದರೆ ಎಲ್ಲಿದ್ದರು ಬೇಗನೆ ಬಾ ಅಂತ ತಿಳ್ಕೊಂಡು ನಾಗರಾಜನ ಬರುವಿಕೆಗೋಸ್ಕರ ನಿರೀಕ್ಷೆಯಲ್ಲಿ ಎಲ್ಲರಿದ್ದಾರೆ. ನೀನು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ನಿನ್ನ ವಿರುದ್ಧ ಯಾವುದೇ ಒಂದು ಕ್ರಮ ಮತ್ತು ಶೋಕಾಸ್ ನೋಟಿಸ್ ಅನ್ನು ಕೂಡ ಅಥವಾ ತನಿಖೆ ನಡೆಸುವುದಿಲ್ಲವೋ ಎಂದು ತಿಳ್ಕೊಂಡು ಎಲ್ಲ ಸೇರಿಕೊಂಡು ಒಂದು ಜಾಹೀರಾತನ್ನು ಕೊಟ್ಟರು. ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರ್ತಕ್ಕಂತೆ ಒಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವನು ಬರಬಹುದೆಂದು ಕಾಯುತ್ತಿದ್ದಾರೆ. ಇವತ್ತಲ್ಲ ನಾಳೆ ಆತ ಬಂದ ಬರ್ತಾನ ಅಂತ ತಿಳ್ಕೊಂಡು ಆ ಊರಿನ ಜನ ಎಲ್ಲ ಆ ಊರಿನ ಮೇಲಾಧಿಕಾರಿಗಳು ಮತ್ತೆ ಆತನ ಮನೆಯವರು ಆತನ ನಿರೀಕ್ಷೆಯೊಳಗೆ ಕಾಕೊಂಡು ಕುಂತಾರ. ಹಂಗಾದ್ರೆ ನಾಗರಾಜನನ್ನು ಕೊಂದಿದ್ದು ಯಾವ ಆನೆ ಅದು ಅಸ್ಪಷ್ಟವಾಗಿ ಉಳಿಯುತ್ತೆ ಅನ್ನುವಂತಕ್ಕಂಥದ್ದು ಒಂದು ಕಡೆ. ಅದು ಕಾಡಿನ ಆನೆ, ಸಾಮಾನ್ಯವಾಗಿ ಕೃಷ್ಣೇಗೌಡರ ಆನೆ ಊರಿನ ಮಧ್ಯದಲ್ಲಿ ಹುಟ್ಟಿ ಬೆಳೆದ್ರಿಂದ ಆ ರೀತಿ ಆಗಿರ್ತಕ್ಕಂಥ ಒಂದು ಅಪಾಯಕಾರಿ ಕೆಲಸ ಅದೇನು ಮಾಡಿಲ್ಲ ಅಂತಕ್ಕಂಥದ್ದು. ಇಂಥ ಅಪರಾಧಿ ಆದಂಥದ್ದು ಕಾಡಿನ ಆನೆಗಳಾದರೂ ಕೂಡ ನೋಡಿ ಅದನ್ನ ಅಪರಾಧ ಸ್ಥಾನವನ್ನ ಕೃಷ್ಣೇಗೌಡರ ಆನೆ ಮೇಲೆ ಹಾಕುವಂಥ ಜನ ಇದ್ದಾರೆ. ಕೃಷ್ಣೇಗೌಡ ಮಾತ್ರ ಆನೆ ಮಾತ್ರ ನೋಡಿ, ಕೃಷ್ಣೇಗೌಡರು ಮಾತ್ರ ಆ ಆನೆ ಮತ್ತೆ ಊರಿಗೆ ಹಿಂದಿರುಗಿದರೆ ಏನಪ್ಪ ಕತೆ, ಒಂದು ವೇಳೆ ಅದೇ ಆನೆ ವಾಪಸ್ ಬಂತಂದ್ರೆ ನನ್ನ ಕತೆ ಏನು ಎಂದು ಕಳವಳದಲ್ಲಿ ದಿನ ದೂಡುತ್ತಿದ್ದಾನೆ. ತನ್ನ ಒಂದು ಕಷ್ಟದ ದಿನಗಳಲ್ಲಿ ಸಂಕಟದಲ್ಲಿ ಕಳವಳದಲ್ಲಿ ಸಂಕಟದಲ್ಲಿ ತನ್ನ ಜೀವನವನ್ನು ದೂಡ್ತಾ ಇದ್ದಾನೆ. ಮತ್ತ ಆನೆ ಮೂಡಿಗೆರೆಗೆ ಬಂತಂದ್ರೆ ಸಾಕಷ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ಊರಿನ ಜಲ ಎಲ್ಲ ಸೇರಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಅಪವಾದವನ್ನು ಹಾಕ್ತಾರೆ, ಏನು ಮಾಡೋದು ಅಂತ ತಿಳ್ಕೊಂಡು ಕಳವಳದ ದನಿಯಲ್ಲಿ ಏನು ಮಾಡ್ತಾನಪ್ಪ ಅಂತಂದರೆ ಕೃಷ್ಣೇಗೌಡ ಕಾಣ್ತಾ ಇದ್ದಾನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಈ ಕಥೆಯ ವಿಚಾರಗಳನ್ನ ನಾವಿಲ್ಲಿ ತೆಗೆದುಕೊಂಡಾಗ ಒಂದು ಮೂಕ ಪ್ರಾಣಿಯ ಮೇಲೆ ಅವರು ಹೇರುವಂತಹ ಅಪವಾದಗಳ ಒಂದು ಕಡೆಯಾದರೆ ಇಲಾಖೆಗಳ ಮಧ್ಯೆ ಎಷ್ಟರ ಮಟ್ಟಿಗೆ ತಾರತಮ್ಯ ಮನೋಭಾವ ಐತಿ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಇಲ್ಲಿ ಸುಳ್ಳನ್ನೇ ನಂಬಿಸಿ ಹೇಳುವಂಥ ಜನ ಇದರಲ್ಲ, ತಾವು ಏನು ಹೇಳ್ತಾರೆ ಅದೇ ಸರಿ ಅಂತಕ್ಕಂಥ ಒಂದು ಆ ಜನಗಳ ಮನೋಭಾವ ಇರಬಹುದು. ಇಲಾಖೆಯ ಅಧಿಕಾರಿಗಳು ಕೆಳವರ್ಗದಲ್ಲಿರುವಂಥ ಅಧಿಕಾರಿಗಳಿಗೆ ಕೊಡುವಂಥ ಕಿರುಕುಳ ಇರಬಹುದು. 10 ಹಲವು ಸಂಘಟನೆಗಳನ್ನು ಕಟ್ಟಿಕೊಂಡು ಎಷ್ಟೇ ಹೋರಾಟ ಮಾಡಿದರೂ ಕೂಡ ಇಂಥ ಎಷ್ಟೋ ಸಂದರ್ಭಗಳು ಇವತ್ತು ಸಾಮಾನ್ಯವಾಗಿ ಜನಸಮುದಾಯದಲ್ಲಿ ನಡೀತಾ ಇದ್ದವು ಅಂತಕ್ಕಂಥದ್ದು. ಕೇವಲ ನಾಗರಾಜ ಲೈನ್ಮನ್ ತಿಪ್ಪನ್ನ ಅಷ್ಟೇ ನೆಪ ಮಾತ್ರ ಇರಲಿ, ಆದರೆ ಅದೆಷ್ಟೋ ಮಂದಿ ಬೇರೆ ಬೇರೆ ಕಾರಣಾಂತರಗಳಿಂದ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ.
ಇವತ್ತ ಮೇಲಾಧಿಕಾರಿಗಳು ಕೆಳವರ್ಗದಲ್ಲಿರುವಂತವರನ್ನ ಯಾವ ರೀತಿ ದುಡಿಸಿಕೊಳ್ಬೇಕು ಇಂತ ಹತ್ತು ಹಲವು ವಿಚಾರಗಳನ್ನಿಟ್ಟುಕೊಂಡು ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕನ್ನಡ ಸಾಹಿತ್ಯ ಲೋಕದ ಶ್ರೇಷ್ಠ ಕಥೆಗಾರರಾಗಿರುವಂಥದ್ದು, ಅಂಥ ಕಥೆಗಾರರಲ್ಲಿ ಮೂಡಿ ಬಂದಿರುವಂತಹ ಕೃಷ್ಣೇಗೌಡರ ಆನೆ ನಿಜಕ್ಕೂ ಇತ್ತೀಚೆಗೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದಿರುವಂಥ ಕಿರುಗೂರಿನ ಗಯ್ಯಾಳಿಗಳು ಅಂತಕ್ಕಂಥ ಒಂದು ಕಥೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥ ಕಥಾಭಾಗವೇ ಅದು ಯಾವುದೆಂಬ ಕೃಷ್ಣೇಗೌಡರ ಆನೆ. ಇದು ಕಿರುಗೂರಿನ ಗಯ್ಯಾಳಿಗಳ ಕಥೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥ ಒಂದು ಕಥೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೆ ನೆನಪಿರಲಿ. ಇಂಥ ಒಂದು ಕಥೆಯನ್ನು ತಾವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿರಿ, ಈ ಪಾಠದ ಹಿಂದಿನಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನು ತಾವೆಲ್ಲ ಗಮನಿಸಿ ಅಂತ ತಿಳ್ಕೊಂಡು ಹೇಳಿ, ಇಲ್ಲಿಗೆ ಕೃಷ್ಣೇಗೌಡರ ಆಣೆ ದ್ವಿತೀಯ ಪಿಯುಷಿಯ ಸಾಹಿತ್ಯ ಸಂಪದ ಪಠ್ಯಪುಸ್ತಕದ ಕೊನೆಯ ಗದ್ಯ ಭಾಗ ಮುಕ್ತಾಯವಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.